ನಾನು ದಿನೇಶ್ ಕುಪ್ಪಗೌಡ ಬಿಜ್ಜೂರು ಗೋಕರ್ಣದಿಂದ. ನಾವು ಗೆಣಸಿನ ಬಗ್ಗೆ ಬೆಳೆ ಬಗ್ಗೆ ಹೇಳುವುದು ರೈತಾಭಿವೃದ್ಧಿಯಲ್ಲಿ. ನಾವು ಗೆಣಸು ಫಸ್ಟಿಗೆ ಒಳ್ಳೆ ರೀತಿಯೆಲ್ಲ ತೊಂದರೆ ಇಲ್ಲದೆ ಆಗ್ತಿತ್ತು, ಬೆಳೆ ಎಲ್ಲ ಚೆನ್ನಾಗಿ. ಈಗೀಗ ರೋಗ ರುಜಿನಿಂದ ಏನು ಭಾಳ ಭಾಳ ಏನು ಬೆಳೆ ಸಿಗ್ತಾ ಇಲ್ಲ ನಮಗೆ. ಫಸ್ಟಿಗೆ ಒಳ್ಳೆ ರೇಟ್ ಸಿಗ್ತಿತ್ತು, ಒಂದು ಕ್ವಿಂಟಲಿಗೆ 15,000, 1500, 1600 ಹಂಗೆ ಸಿಗ್ತಿತ್ತು. ಈಗೆಲ್ಲ ಹಂಗಲ್ಲ, 500, 600ಕ್ಕೆ ಬಂದು ಮುಟ್ಟದೆ. ಈ ಕರೋನಾ ಎಂಬುದೆಲ್ಲ ತೊಂದರೆಯಿಂದಾಗಿ ಎಲ್ಲ ಹೋಗ್ತದೆ. ಹೊತ್ತಿಗಂತೂ ಗೆಣಸು ತಗೋಗ್ಲೇ ಇಲ್ಲ, ಬೊಂಬಾಯಿ ಕೇರಳಕ್ಕೆ ಹೋಗದಂತೆ ಇಲ್ಲೇ ಲಾರಿನೇ ಹಾಳಾಗಿ ಹೋಗ್ತದೆ. ಅದನ್ನು ರೈತರು ಮಾಡೋದು ವೇಸ್ಟೇ. ಹಂಗೆ ಈ ಗೆಣಸು ಯಾವ ರೀತಿ ಬೆಳೆಯೋದು? ಗೆಣಸು ಬೆಳೆಯೋದು ಈಗ ಒಂದು ಸಲ ಹಾಕಿದ್ರೆ ಆಯ್ತು. ಅದಕ್ಕೆ ಈಗ ಎತ್ತರಕ್ಕೆ ಮಣ್ಣು ಕಟ್ಟಿ ಗೊಬ್ಬರ ಹಾಕಿ ಬಳ್ಳಿ ನೆಟ್ಟರೆ, ಒಂದೊಂದು 6-6 ಇಂಚ್ ಮಾಡಿ ಕಟ್ ಮಾಡಿ ಬಳ್ಳಿ ನೆಟ್ಟರೆ ಅದು ಮತ್ತೊಂದು 3 ತಿಂಗಳದ ಮೇಲೆ ಆಗಿಬೇಕಾಗಿ ಮತ್ತೆ ಅದಕ್ಕೆ ಏನು ಗೊಬ್ಬರ ಗಿಬ್ಬರ ಏನು ಹಾಕೋ ಏನಿಲ್ಲ, ಬರೀ ನೀರಷ್ಟೇ ಹಾಕಿದ್ರೆ. ಮೊದಲೆಲ್ಲ ಹಿಂದಕ್ಕೆ ಯಾರೂ ನೀರು ಹಾಕೋದಿಲ್ಲಾಗಿತ್ತು, ಹಂಗೆ ಆಟೋಮೆಟಿಕ್ನಲ್ಲಿ ಬೆಳೆದಾಗಿತ್ತು. ಈಗಿನ ಕಾಲ ಊಟ ಅಂಬುದು ನೀರು ಪದೇ ಪದೇ ಹಾಕಲೇಬೇಕಾಗ್ತದೆ, ಒಂದು 4 ಸಲನಾದ್ರೂ ನೀರು ಹಾಕಲೇಬೇಕಾಗ್ತದೆ. ಅದರಿಂದ ತೊಂದರೆ ಇಲ್ಲ, ಬೆಳೆ ಆಗ್ತದೆ. ಆದರೆ ಏನಾದರೂ ಕಷ್ಟ ಒಂದೇ ಸಲ ಆಗಬೇಕಾದ್ರೆ ಒಂದೇ, ಮತ್ತು ಮಧ್ಯದಲ್ಲಿ ಏನು ಸಮಸ್ಯೆ ಇಲ್ಲ ಅದರದ್ದು. ಈ ಮತ್ತು ತರಕಾರಿಯಲ್ಲೆಲ್ಲ ಭಾಳ ಕಷ್ಟನೇ. ಒಂದೊಂದ್ಸಲ ಚಲೋ ಆದರೆ ಆಯಿತು. ಈಗ ಬದನೆಕಾಯಿ, ಚೌಳಿ, ಹೀರೆಕಾಯಿ, ಬೆಂಡೆಕಾಯಿ ಎಲ್ಲವ ಆದರೆ ಚಲೋ ಆದರೂ ಆಯಿತು. ಇದು ಯಾವುದು ಕೀಟನಾಶಕಗಳು ಬಂದು ರೋಗ ರುಜಿನೆ ತಾಗಿ ಹಾಳಾಗೋದ್ರೂ ಆಯಿತು. ಹೊಸತ್ತಿಗೆ ಬದನೆಕಾಯಿಗೆಲ್ಲ ತೊಂದರೆ ಇಲ್ಲ, ಬೆಂಡೆಕಾಯಿ ಮಾತ್ರ ಹೊಸಲ ಎಲ್ಲೂ ಆಗಲೇ ಇಲ್ಲ. ಬೆಂಡೆಕಾಯಿಗೆ ಒಂಥರ ಬೆಳಗಿರಿ ರೋಗ ಅಂತ ಬರ್ತದೆ, ಕೆಲವು ಕಡೆ ಕಟ್ಟೆ ರೋಗ ಅಂತ ಇರೋದು. ಅದು ಬಂದು ಬೆಂಡೆಕಾಯಿ ಬೆಳೆನೇ ಇಲ್ಲ ಯಾರ್ದು. ಓ ಫಸ್ಟಿಗಿಂದ ಇಲ್ಲಿ ರೋಡ್ ಸೈಡ್ ಎಲೆಗೆ ಬೆಳಿ ಬೆಳಿ ಚುಕ್ಕಿ ರೋಗ ಬಿದ್ದದೆ ಅಂತ ಆದ್ರೆ ಆ ಬೆಂಡೆಕಾಯಿ ವರ್ಷ ಆಗುದಿಲ್ಲ ಅಂತ ಅರ್ಥ. ಹಿಂಗೆ ಹಂಗಾಗದೆ. ಬೇರೆ ಯಾವುದೆಲ್ಲ ತರಕಾರಿ? ತರಕಾರಿ ನಾವು ಜಾಸ್ತಿ ಮಾಡೋದು ಬದನೆಕಾಯಿ. ಬದನೆಕಾಯಿ ಬದನೆಕಾಯಿ ತೊಂದರೆ ಇಲ್ಲ, ಒಳ್ಳೆ ಬದನೆಕಾಯಿ. ಬದನೆಕಾಯಿ ಈಸಿಯ ಬೆಳೆಯೋದು? ಬದನೆಕಾಯಿ ಈಸಿ ಅಂತಲ್ಲ, ಒಂದು ಅದಕ್ಕೂ ಒಂದೇ ಬೇರೊಳಗೆ ಸಣ್ಣ ಸಣ್ಣ ಮೊಟ್ಟೆ ಟೈಪ್ ಬೆಳೆಯಿತು ಅಂದ್ರೆ ಆ ಗಿಡ ವೇಸ್ಟ್ ಆಗಿ ಕಿತ್ತು ಬಿಸಾಕೋದಿಲ್ಲ. ಅದಕ್ಕೊಂದು ಒಂದೇ ತರಹದವಾದ ಗೊಬ್ಬರ ಒಂದ್ಸತಿಗೆ ಅಂದ್ರೆ 7 ಸಲ ಒಂದ್ಸತಿಗೆ ಒಂದ್ಸತಿಗೆ ನಾವು ಗುಡಿಸ್ತರು ಅಂತರು. ಆಗ ಒಂದ್ಸತಿಗೆ ಹಾಕಿಬಿಟ್ಟು ಮತ್ತೆ 7ನೇ ಸಲ ಮತ್ತೆ ಹಾಕಿದ್ರೆ ಮತ್ತೆ ಚಲೋ ಬೆಳೆ ಕೊಡ್ತದೆ. ಹೌದು. ಮತ್ತು ಹಿಂಗೆ ಚೌಳಿನೂ, ಚೌಳಿ 3-4 ಬಾರಿ ಕೊಯ್ಲಿಕ್ಕೆ ಬರ್ತದೆ. ಈಗ ಹೊತ್ಸಲ ಚೌಳಿಗೆಲ್ಲ ಒಳ್ಳೆ ರೇಟು 25-30. ಚೌಳಿಗೆಲ್ಲ ಮಾಡ್ಕೊಂಡ್ರೆ ಏನೂ ತೊಂದರೆ ಇಲ್ಲ, ಒಳ್ಳೆಯದು. ಬಹುಶಃ ತರಕಾರಿಗೆ ವಾತಾವರಣ ಕೂಡ ಇಂಪಾರ್ಟೆಂಟು. ವಾತಾವರಣ ಒಂದೊಂದು ಗಾಳಿ ಬೀಸ್ದಂಗೆ ಒಂದೊಂದು ರೋಗ ಅದ್ಕಂತೀವಿ. ಹೊತ್ಸಲ ನಮ್ಮದೆಲ್ಲ ಬದಿ ಕಡೆ ಶೇಂಗಾನೂ ಚಲೋ ಆಗದೆ. ನಾವು ಒಂದು ಸ್ವಲ್ಪ ಬೇರೆ ಗದ್ದಲ್ಲಿ ಶೇಂಗಾ ನೆಟ್ಟಿದೆ, ಒಳ್ಳೆ ಆಗದೆ. ಹಿಂಗೆ ನಮ್ಮಲ್ಲಿ ಎಲ್ಲ ನಮ್ಮದೆಲ್ಲ ಬೇರೆ ಗದ್ದೆ ಖರೀದಿ ಮತ್ತು ತಗೊಂಡೆ ನಾವು ಅವ್ರಿಗೆ ವರ್ಷಕ್ಕಿಂತ ಇಷ್ಟು ಕೊಡೋದು ಅಂದ್ಕ ಕೊಟ್ಕೊಂಡೇ ಮಾಡೋದು. ನಮ್ಮ ಹತ್ರ ಏನು ಗದ್ದೆ ಎಲ್ಲ ಜಾಸ್ತಿ ಇಲ್ಲ, ನಮ್ಮ ಹತ್ರ ಒಂದು 4-5 ಗುಂಟೆ ಜಾಗ. ನಾವು ಸುಮಾರು ಇಲ್ಲ ಅಂದರೆ ಒಂದು ಒಂದು 1.5 ಎಕರೆ 2 ಎಕರೆ ಜಮೀನಲ್ಲಿ ತರಕಾರಿ ನೆಡ್ತೇವೆ ನಾನು. ಈ ಎಲ್ಲದು ಮೆಣಸು ಇಂಥದ್ದೆಲ್ಲವ. ಮೆಣಸು ಈಗ ಹೋದ ವರ್ಷ ಅಂತೂ ಎಲ್ಲೂ ಆಗಲಿಲ್ಲ, ಈ ವರ್ಷ ಆಗದೆ. ಈಗ ಹೋದ ಆಗದೆ, ಹಿಂದಿನ ವರ್ಷ ಆಗಲೇ ಇಲ್ಲ, ಆಗಿತ್ತು. ಈ ವರ್ಷ ಚಲೋ ಆಗದೆ, ಮೆಣಸಿಗೆ ರೇಟು ಒಳ್ಳೆ ಸಿಕ್ಕದೆ. ಹೌದು. ಈಗ ಇನ್ನೊಂದು ಕೇಳಬೇಕಾದ, ಈ ಮನೇಲಿ ತರಕಾರಿ ಬೆಳೆಯೋದಿದ್ರೆ ಯಾವ ರೀತಿ ಬೆಳಿಬೋದು? ಈಗ ಯಾರಿಗೊಬ್ರಿಗೆ ಪೇಟೆ ಆಗಿರ್ಬೋದು ಅಥವಾ ಹೀಗೆ, ಈಗ ಮನೇಲಿ ಒಂದು ಸ್ವಲ್ಪ ತರಕಾರಿ ಅವ್ರಿಗೆ ಬೇಕಾಗುವಷ್ಟು ತರಕಾರಿ ಬೆಳೆಯೋದಾದ್ರೆ ಹೆಂಗೆ? ಈಗ ಹಿಂಗೆ ಹಿಂಗೆ ಏನಿಲ್ಲ, ಈಗಂದು ಇದು ಈಗ ಇಷ್ಟು ದೊಡ್ಡ ಜಾಗ ಖಾಲಿ ಇದಂದಾದರೆ ಅದನ್ನು ಈ ಪಟ್ಲಕಾಯಿಂದ ಹೀರೆಕಾಯಿಂದ ಬೀಜ ತಂದು ನೆಟ್ಟಿಟ್ರೆ ಒಂದಿಷ್ಟು ದೊಡ್ಡ ಆದದ್ದೇ. ಅದಕ್ಕೆ ಬುಡದಲ್ಲಿ ಸಗಣಿ ಗೊಬ್ಬರ ಮತ್ತು ಸುಫಲ ಗೊಬ್ಬರ ಒಂದು ಹನಿ ಹಾಕಿ ಕೊಟ್ಟರೆ ಹಬ್ಸ್ಕೊಟ್ರೆ ಆರಾಮತ್ತಿದ್ದು. ಈಗೆಲ್ಲ ದುಡಿಬೋದು. ಈಗ ನಾನು ನನ್ನ ಬದನೆಕಾಯಿನ ಗಿಡನ ಕಿತ್ತಾಕಿದ ಮೇಲೆ ನಾ ಮೊಳಗಲ್ಲಿ ಸ್ಟಾರ್ಟ್ ಆದ ಕಿತ್ತಾಕ್ತೆ, ಒಬ್ರಿಗೆ ಒಂದು ಹೊರೆ ತಾಕೋ ಕೊಟ್ಟಿದೆ. ಅವ್ರ ಮನೇಲಿ ತೊಂದರೆ ಇಲ್ಲದಂತೆ ಈಗ ಮೊಳಗಾಲ ದಿವಸ ಸಾರಿಗೆ ತೊಂದರೆ ಇಲ್ಲಂತೆ ಬದನೆಕಾಯಿ. ಅವ್ರು ಕಿರಿಕಿರಿ ಮಾಡ್ತಿರಂದ್ಕ ಒಂದು ಹೊರೆ ಹೊತ್ಕೊದ್ದು, ಅದು ರಾತ್ರಿಗೆ ಹಗಲಿಗೆ ಮೇಲೆ ಕಟ್ಕೊತೇಂಬರು ಅಂದ್ಕೊಂಡು ರಾತ್ರಿ ಹೊತ್ಕೊ ಕೊಟ್ಟಕ್ಕೆ ಬಂದಿದ್ದೆ. ಬದನೆಕಾಯಿ ಇಟ್ಟಿದ್ ದೊಡ್ಡ ಬದನೆಕಾಯಿ ಆಯ್ತು ಅಂತ, ಮೊಳಗಾಲ ದಿವಸ ತೊಂದರೆ ಇಲ್ಲ ಅಂತ ಅವ್ರಿಗೆ. ಹಿಂಗೆ ಅದೇನು ಅದಕ್ಕೂ ರೋಗ ಬಂದರೂ ಬಂದೋಯ್ತು ಅದಕ್ಕೆ ಅಷ್ಟೇ. ಮೊದಲೆಲ್ಲ ಹಿಂದೆ ಈ ಗುಡ್ಡದ ಬದಿಗೆಲ್ಲ ಎತ್ತರದ ಜಾಗದಲ್ಲೆಲ್ಲ ಈ ಮಳೆಗಾಲದಿಸ ಒಳ್ಳೆ ತರಕಾರಿ ಮಾಡ್ತಿದ್ರು. ಈಗ ಬೆದ್ರಿಕೆರೆ ಕಡಿಮೆ ಬದಿಗೆಲ್ಲ ಹೊಸಕೇರಿ ಆ ಸೈಡೆಲ್ಲ ಒಳ್ಳೆ ತರಕಾರಿ ಮಾಡ್ತಿದ್ರು. ಈಗ ಇಲ್ಲಿ ನಮ್ಮ ಕಡೆ ಎಲ್ಲ ಆಗೋದಿಲ್ಲ, ಎಲ್ಲ ತರಕಾರಿ ಮನೇಲೇ ಬೆಳಿಬೋದು. ಮನೇಲೇ ಬೆಳಿಬೋದು. ಈಗ ಅಕಸ್ಮಾತ್ ಈಗ ಈ ಮೂಲಂಗಿ ಬೀಜ ತಂದು ಒಂದು ಸ್ವಲ್ಪ ತಂದು ಮೂಲಂಗಿ ಬೀಜ ಹುಗ್ದಿಟ್ರೆ
ನೀವು ಏನು ಹಾಕಬೇಕಂದು ಹೇಳೂ ಇರುವುದಿಲ್ಲ. ಒಂದು ಸ್ವಲ್ಪ ಸಗಣಿ ಮಿಕ್ಸ್ ಮಾಡ್ಕೊ ಮೂಲಂಗಿ ಬೀಜ ಹೋಗಿದಾಕಿಟ್ರೆ ನಿಮ್ಮ ಒಂದು ತಿಂಗಳು ಎರಡು ತಿಂಗಳು ನಿಮಗೆ ತರಕಾರಿ ದುಡ್ಡು ಕೊಡ್ಕೊತಾರೋ ಸಮಸ್ಯೆನೇ ಇರುವುದಿಲ್ಲ. ಈಗ ಇದು ಸ್ಲ್ಯಾಪನ ಮೇಲೆ ಮಣ್ಣು ಹೊಯ್ಕೊಂಡು ಬೀಜ ಊರಾಕಿಕ್ರು ಅದು ರಾಶಿ ಅಡುಗೆನೂ ಹೋಗುದಿಲ್ಲ. ಅದು ಗಡ್ಡೆ ಬಂದ ಮೇಲೆ ಮೇಲೆ ಬತ್ತಿದೆ. ಅದು ಮೇಲೆ ಒಂದಿಷ್ಟು ಮಣ್ಣು ಹಾಕಿ ಸ್ಲ್ಯಾಪನ ಮೇಲೆ ನೆಟ್ಟು ಬಿಟ್ಟರೆ ಅದು ಎಲ್ಲೂ ಮಣ್ಣು ಅಚ್ಚಿಚ್ಚಿಗೆಲ್ಲೂ ಹೋಗ್ದಿದ್ದಂಗೆ ಮಾಡಿ ಕರೆಕ್ಟ್ ಮಾಡಿ ಮಣ್ಣು ಹಾಕಿಟ್ರೆ ಅದರಿಂದ ನೀವು ಮೂಲಂಗಿ ಬೆಳೆಯಬಹುದು ಆರಾಮ.